ನಮಸ್ಕಾರ ಮುದ್ರಾ. ಎರಡೂ ಕೈಗಳ ಅಂಗೈಗಳನ್ನು ಒಂದಕ್ಕೊಂದು ಜೋಡಿಸಿ ನಿಮ್ಮ ಎರಡೂ ಮಣಿಕಟ್ಟುಗಳು ಲಂಬವಾಗಿರಲಿ. ಹೆಬ್ಬೆಟ್ಟು ಹೆದೆಗುಡಿಗೆ ತಾಗಿರಬೇಕು. ಬೆನ್ನು ಕುತ್ತಿಗೆ ನೇರ ಮಾಡಿ ಕುಂತ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ದೀರ್ಘವಾದ ಉಸಿರಾಟದೊಂದಿಗೆ ಓಂಕಾರವನ್ನು ಪ್ರಾರಂಭಿಸೋಣ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರನತೋಸ್ಮಿ. ಅಬಾಹು ಪುರುಷಾಕಾರಂ ಶಂಕುಚಕ್ರಾಸಿಧಾರಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿ. ಕೈಗಳನ್ನು ಉಜ್ಜೋಣ. ಆ ಬಿಸಿಯನ್ನು ಕಣ್ಣ ಹತ್ರ ಇಟ್ಕೊಳ್ಳೋಣ. ನಿಧಾನವಾಗಿ ಕಣ್ಣನ್ನು ಬಿಡುತ್ತಾ ಅಂಗೈಯನ್ನು ನೋಡೋಣ. ಕೈಗಳನ್ನು ಹಿಂದೆ ಲಾಕ್ ಮಾಡ್ಕೊಳ್ಳಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಉಸಿರನ್ನು ಹೇಳ್ಕೊಳ್ಳಿ ದೀರ್ಘವಾಗಿ. ಬ್ರೀತೀನ್. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬರೋಣ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಸಮಸ್ಥಿತಿ ವಜ್ರಾಸನ ಪಶ್ಯನಲ್ಲಿ ಕೂರೋಣ. ಕೈಗಳನ್ನು ತೊಡೆ ಮೇಲಿಟ್ಕೊಂಡು ಬೆನ್ನು ಕುತ್ತಿಗೆ ನೇರವಾಗಿರಲಿ. ನಮ್ಮ ಇವತ್ತಿನ ಈ ಸಂಚಿಕೆಯನ್ನು ಸೂರ್ಯ ನಮಸ್ಕಾರದಿಂದ ಪ್ರಾರಂಭ ಮಾಡೋಣ. ಮೊದಲಿಗೆ ಸೂರ್ಯ ನಮಸ್ಕಾರ. ನಿಧಾನವಾಗಿ ತಾಡಾಸನ ಪಜಿಷನ್ ಸಮಸ್ಥಿತಿಯಲ್ಲಿ ನಿಲ್ಲೋಣ. ಸೂರ್ಯ ನಮಸ್ಕಾರ ಮಂತ್ರ ಓಂ ರಾಮ್ ಮಿತ್ರಾಯ ನಮಃ. ಪ್ರಾರ್ಥನಾಸನ ಸಮಸ್ಥಿತಿ. ನೇರವಾಗಿ ನಿಂತು ಎರಡೂ ಕಾಲು ಜೋಡಿಸಿ ಶರೀರ ನೆಟ್ಟಗಿಡಬೇಕು. ಕರಗಳನ್ನು ಜೋಡಿಸಿ ಅಂಗುಷ್ಟಗಳನ್ನು ಎದೆಗೆ ತಾಗಿಸಬೇಕು. ಮಣಿಗಂಟು ಮೊಣಕೈ ಭೂಮಿಗೆ ಸಮಾನಾಂತರವಾಗಿರಬೇಕು. ಓಂ ರೀಂ ರವಯೇ ನಮಃ. ಊರ್ಧ್ವಾಸನ. ಕೈಗಳನ್ನು ನೇರವಾಗಿಟ್ಟು ತಲೆಯನ್ನು ಹಿಂದಕ್ಕೆ ಬಾಗಿಸುತ್ತಾ ಕೈಗಳನ್ನು ತಲೆಯ ಕಡೆ ಆನಿಸುತ್ತಾ ಕಿವಿಗಳಿಗೆ ಸ್ಪರ್ಶಿಸುತ್ತಾ ಎದೆಯನ್ನು ಹಿಂಬದಿಗೆ ಹಿಗ್ಗಿಸುತ್ತಾ ಉಸಿರನ್ನು ತೆಗೆದುಕೊಳ್ಳಬೇಕು. ಓಂ ರೂಂ ಸೂರ್ಯಾಯ ನಮಃ. ಹಸ್ತಪಾದಾಸನ. ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಕೆಳಕ್ಕೆ ಬಗ್ಗಿ ಎರಡೂ ಕಾಲುಗಳನ್ನು ಪಾದಗಳ ಬಳಿ ಇರಿಸಬೇಕು. ತಲೆಯನ್ನು ಮೊಣಕಾಲಿಗೆ ತಾಗಿಸಲು ಪ್ರಯತ್ನಿಸಬೇಕು. ಓಂ ರೈ ಬಾನವೇ ನಮಃ. ಏಕಪಾದ ಪ್ರಸರಣಾಸನ. ಉಸಿರನ್ನು ತೆಗೆದುಕೊಂಡು ಎಡಗಾಲನ್ನು ಹಿಂದೆ ತೆಗೆದುಕೊಳ್ಳಬೇಕು. ದೃಷ್ಟಿ ಎದುರುಗಿಟ್ಟು ಕತ್ತನ್ನು ಹಿಂದಕ್ಕೆ ಬಗ್ಗಿಸಿರಬೇಕು.
ಓಂ ರೈಕಗಾಯ ನಮಃ. ದ್ವಿಪಾದ ಪ್ರಸರಣಾಸನ. ಈಗ ಬಲಗಾಲನ್ನು ಹಿಂದಕ್ಕೆ ತೆಗೆದುಕೊಂಡು ಎಡಪಾದದೊಂದಿಗೆ ಇಡಬೇಕು. ಇಡೀ ಶರೀರದ ಭಾರ ಎರಡೂ ಕೈಗಳ ಮೇಲೆ ಮತ್ತು ಪಾದಗಳ ತುದಿಗಳ ಮೇಲೆ ಇರಬೇಕು. ಓಂ ರೂಂ ಪೋಷಣೇ ನಮಃ. ಸಾಷ್ಟಾಂಗ ಪ್ರಣಿಪಾದಾಸನ. ಉಸಿರನ್ನು ಹೊರಹಾಕುತ್ತಾ ಎದೆ ಮತ್ತು ಗದ್ದವನ್ನು ನೆಲಕ್ಕೆ ತಾಗಿಸಿ. ಗದ್ದ, ಎದೆ, ಎರಡೂ ಕೈ, ಎರಡೂ ಮೊಣಕಾಲು, ಎರಡೂ ಕಾಲಿನ ಹೆಬ್ಬೆರಳು ನೆಲಕ್ಕೆ ತಾಗಿರಲಿ. ಓಂ ರೂಂ ಹಿರಣ್ಯ ಗರ್ಭಾಯ ನಮಃ. ಭುಜಂಗಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನೆಲಕ್ಕೆ ಒತ್ತಿ ಎದೆ, ಕತ್ತು, ತಲೆಯನ್ನು ಎತ್ತಬೇಕು. ಸೊಂಟದ ಭಾಗ ನೆಲದಲ್ಲಿರಲಿ. ಹಿಂದೆ ಎರಡೂ ಕಾಲನ್ನು ಜೋಡಿಸಿರಬೇಕು. ಓಂ ರೀಂ ಮರೀಚಾಯ ನಮಃ. ಬುದುರಾಸನ. ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಹಿಂದಕ್ಕೆ ಪಾದವನ್ನು ಊರಿ ಕೈಗಳನ್ನು ನೇರವಾಗಿರಿಸಿ ಮುಖವನ್ನು ಮೊಣಕಾಲುಗಳ ಕಡೆಗೆ ತನ್ನಿರಿ. ದೃಷ್ಟಿ ಕಾಲಿನ ಹೆಬ್ಬೆರಳ ಕಡೆ ಇರಲಿ. ಓಂ ರೂಂ ಆದಿತ್ಯಾಯ ನಮಃ. ಏಕಪಾದ ಪ್ರಸರಣಾಸನ. ಮೊದಲು ಮಾಡಿದ ನಾಲ್ಕನೇ ಹಂತಕ್ಕೆ ಬನ್ನಿ. ಓಂ ರೈ ಸವಿತ್ರೇ ನಮಃ. ಹಸ್ತಪಾದಾಸನ. ಮೊದಲು ಮಾಡಿದ ಮೂರನೇ ಹಂತಕ್ಕೆ ಬನ್ನಿ. ಓಂ ರೈ ಅರ್ಕಾಯ ನಮಃ. ಊರ್ಧ್ವಾಸನ. ಮೊದಲು ಮಾಡಿದ ಎರಡನೇ ಹಂತಕ್ಕೆ ಬನ್ನಿ. ಓಂ ರೂಂ ಭಾಸ್ಕರಾಯ ನಮಃ. ಮೊದಲನೇ ಸ್ಥಿತಿ ನಮಸ್ಕಾರ ಸ್ಥಿತಿ. ಬಲ ಸುತ್ತಿನಿಂದ ಒಂದು ಸುತ್ತನ್ನು ಸುತ್ತುವುದು. ಉಪಯೋಗ: ದೇಹದ ಎಲ್ಲ ಅಂಗಗಳಿಗೂ ವ್ಯಾಯಾಮವಾಗಿ ಉಸಿರಾಟ, ರಕ್ತ ಪರಿಚಲನೆ, ಶರೀರ ಶುದ್ಧೀಕರಣ, ಪಚನ, ನರಗಳ ಶಕ್ತಿ ಇತ್ಯಾದಿ ಕ್ರಿಯೆಗಳು ಸುಧಾರಿಸುತ್ತದೆ. ಸೂರ್ಯ ನಮಸ್ಕಾರದ ಸತತ ಸಾಧನೆಯಿಂದ ಆರೋಗ್ಯೇಂದ್ರಿಯ ನಿಗ್ರಹ ಮತ್ತು ಮಾನಸಿಕ ಸಂಯಮಗಳು ಹೆಚ್ಚುತ್ತದೆ. ವಜ್ರಾಸನ. ಅರ್ಥ: ತ್ರಿಭುಜ ಆಕೃತಿಯಲ್ಲಿರುವ ವಜ್ರದ ಹೆಸರಿಗೆ ಈ ಆಸನವು ಮೀಸಲಾಗಿದೆ. ಮಾಡುವ ವಿಧಾನ: ಮೊದಲು ನೇರವಾಗಿ ಕುಳಿತುಕೊಳ್ಳಿ. ಎರಡೂ ಕಾಲುಗಳನ್ನು ಮುಂದೆ ಚಾಚಿ ಬೆನ್ನು ನೇರ ಮಾಡಿ ಕುಳಿತುಕೊಳ್ಳಿ. ಈಗ ಬಲಗಾಲನ್ನು ಹಿಂದೆ ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಎಡಗಾಲನ್ನು ಹಿಂದೆ ತೆಗೆದುಕೊಳ್ಳಿ. ಎರಡು ಹಿಮ್ಮಡಿಗಳನ್ನು ಸೇರಿಸಿ ಗುದದ್ವಾರದ ಭಾಗಕ್ಕೆ ಎರಡು ಹಿಮ್ಮಡಿಗಳು ಬರುವ ರೀತಿಯಲ್ಲಿ ಇಟ್ಟುಕೊಳ್ಳಿ. ಎರಡು ಮಂಡಿಗಳನ್ನು ಸೇರಿಸಿ ಮಂಡಿಯ ಕೆಳಭಾಗದಲ್ಲಿರುವ ಚರ್ಮವನ್ನು ಮೇಲಕ್ಕೆ ಬರುವ ರೀತಿಯಲ್ಲಿ ಎಳೆದುಕೊಂಡು ಹೊಟ್ಟೆಯನ್ನು ಒಳಗೆ ಎಳೆದುಕೊಳ್ಳಿ. ಪಕ್ಕೆಲುಬಿನ ಭಾಗವನ್ನು ಹಿಗ್ಗಿಸಿ ಎದೆಯನ್ನು ಮೇಲಕ್ಕೆತ್ತಿ ಭುಜಗಳನ್ನು ಕೆಳಗಿಳಿಸಿ ಬೆನ್ನು ನೇರ ಇರಬೇಕು. ದೃಷ್ಟಿಯು ನೇರವಾಗಿರಬೇಕು. ಎರಡೂ ಕೈಗಳನ್ನು ಧ್ಯಾನ ಮುದ್ರೆ ಅಥವಾ ಚಿನ್ಮುದ್ರೆ ಅಥವಾ ಎರಡೂ ಮಂಡಿಗಳ ಮೇಲೆ ಕೈಗಳನ್ನು ಇಟ್ಟುಕೊಳ್ಳಬಹುದು. ಉಪಯೋಗ: ನಿದ್ರಾಹೀನತೆಯಿಂದ ಬಳಲುವವರಿಗೆ ಉತ್ತಮ ಆಸನವಿದು. ಭೋಜನದ ನಂತರ ಮಾಡಬಹುದಾದ ಏಕಮಾತ್ರ ಆಸನ. ಇದರಿಂದ ಅಜೀರ್ಣ, ಆಮ್ಲಪಿತ್ತ, ಗ್ಯಾಸ್, ಮಲಬದ್ಧತೆಗಳು ದೂರವಾಗುತ್ತದೆ. ಜೀರ್ಣಕ್ರಿಯೆ, ಪೈಲ್ಸ್, ಮಂಡಿ ನೋವಿನಿಂದ ಬಳಲುತ್ತಿರುವವರಿಗೆ ಈ ಆಸನ ಉತ್ತಮ. ಪ್ರತಿದಿನ ಈ ಆಸನದಲ್ಲಿ ಕೆಲವು ನಿಮಿಷಗಳು ಕೂರುವುದರಿಂದ ಮಂಡಿ ನೋವು ನಿವಾರಣೆಯಾಗುತ್ತದೆ. ನಂತರ ನಿಧಾನವಾಗಿ ಬಲಗಾಲನ್ನು ಮುಂದೆ ಚಾಚಿ, ಆಮೇಲೆ ಎಡಗಾಲನ್ನು ಮುಂದೆ ತೆಗೆದುಕೊಂಡು ಕೈಗಳನ್ನು ಹಿಂದೆ ನೆಲಕ್ಕೆ ಊರಿ ವಿಶ್ರಾಂತಿ ಪಡೆಯಿರಿ. ಅರ್ಧ ಉಷ್ಟ್ರಾಸನ. ಉಷ್ಟ್ರ ಎಂದರೆ ಹೊಂಟೆ. ಆ ಆಕಾರವನ್ನು ತರುವ ಆಸನ. ದಂಡಾಸನದಲ್ಲಿ ಕುಳಿತಿದ್ದೀರಾ. ಮೊದಲು ಬಲಗಾಲನ್ನು ಹಿಂದಕ್ಕೆ ಮಡಿಚಿ ಎಡಗಾಲನ್ನು ಹಿಂದಕ್ಕೆ ಮಡಿಚಿ ನಿಧಾನವಾಗಿ ವಜ್ರಾಸನದಲ್ಲಿ ಕುಳಿತಿದ್ದೀರಾ. ಮಂಡಿಯ ಮೇಲೆ ನಿಂತುಕೊಳ್ಳಿ. ನಿಮ್ಮ ಎರಡೂ ಅಂಗೈಯನ್ನು
ಬೆನ್ನಿಗೆ ಒತ್ತಬೇಕು. ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗಬೇಕು. ಸೊಂಟವನ್ನು ಮುಂದೆ ತಳ್ಳಿ ದೀರ್ಘವಾಗಿ ಉಸಿರಾಟವನ್ನು ಆಡ್ತಾ ಇರಿ. ಉಪಯೋಗ: ಈ ಆಸನವು ಉಸಿರಾಟ ಕ್ರಿಯೆಗೆ ಬಹಳ ಲಾಭಕಾರಿ ಮತ್ತು ಥೈರಾಯ್ಡ್ ಸಮಸ್ಯೆಗೆ ಸಹಾಯವಾಗುತ್ತದೆ. ಮತ್ತೆ ವಜ್ರಾಸನ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಬಲಗಾಲನ್ನು ಮುಂದೆ ತನ್ನಿ, ಹಾಗೆ ಎಡಗಾಲನ್ನು ಮುಂದೆ ತನ್ನಿ. ಎರಡು ಕೈಗಳನ್ನು ಎರಡು ಕಾಲಿನ ಪಕ್ಕದಲ್ಲಿಡಿ, ವಿಶ್ರಾಂತಿಯನ್ನು ಪಡೆಯಿರಿ. ಉಷ್ಟ್ರಾಸನ: ಉಷ್ಟ್ರ ಎಂದರೆ ಒಂಟೆ ಎಂದರ್ಥ. ಈ ಆಸನವು ಭುಜದ ಆಕೃತಿಯನ್ನು ಹೋಲುವುದರಿಂದ ಉಷ್ಟ್ರಾಸನ ಎಂದು ಕರೆಯುತ್ತಾರೆ. ಮಾಡುವ ವಿಧಾನ: ದಂಡಾಸನದಲ್ಲಿ ಕುಳಿತಿದ್ದೀರಾ, ಬಲಗಾಲನ್ನು ಹಿಂದಕ್ಕೆ ಮಡಿಚಿ ಮತ್ತೆ ಎಡಗಾಲನ್ನು ಹಿಂದಕ್ಕೆ ಮಡಿಚಿ. ಇದು ವಜ್ರಾಸನ. ಮತ್ತೆ ಮಂಡಿಯ ಮೇಲೆ ನಿಂತುಕೊಳ್ಳಬೇಕು. ಬಲಗೈಯನ್ನು ಬಲಗಾಲಿನ ಅಂಗಾಲಿನ ಮೇಲಿಡಬೇಕು. ಮತ್ತೆ ಎಡಗೈಯನ್ನು ಎಡಗಾಲಿನ ಅಂಗಾಲಿನ ಮೇಲೆ ಇಡಬೇಕು. ಕತ್ತನ್ನು ಹಿಂದೆ ಹಾಕಿ ಸೊಂಟವನ್ನು ಮುಂದೆ ತಳ್ಳಿ ದೀರ್ಘವಾದ ಉಸಿರಾಟವನ್ನು ಆಡ್ತಾ ಇರಿ. ಈ ಆಸನದಿಂದ ಎದೆ ಇಗ್ಗಲ್ಪಡುತ್ತದೆ ಮತ್ತು ಉಸಿರಾಟ ಕ್ರಿಯೆ ದೀರ್ಘವಾಗುವುದು, ಹೃದಯ ಚೈತನ್ಯಗೊಳ್ಳುವುದು, ಥೈರಾಯ್ಡ್ ಸಮಸ್ಯೆ ನಿವಾರಣೆಯಾಗುತ್ತದೆ, ಬೆನ್ನುಮೂಳೆ ಹಿಗ್ಗಲ್ಪಡುತ್ತದೆ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಬಲಗಾಲನ್ನು ನಿಧಾನವಾಗಿ ಮುಂದೆ ತನ್ನಿ, ಹಾಗೆ ಎಡಗಾಲನ್ನು ಮುಂದೆ ತನ್ನಿ. ಎರಡು ಕಾಲಿನ ಪಕ್ಕದಲ್ಲಿ ಎರಡು ಕೈಯನ್ನು ಇಟ್ಟು ಬೆನ್ನು ಕುತ್ತಿಗೆ ನೇರ ಮಾಡಿ ವಿಶ್ರಾಂತಿಯನ್ನು ಪಡೆಯಿರಿ. ಪಶ್ಚಿಮೋತ್ತನಾಸನ: ಈ ಆಸನವನ್ನು ಉಗ್ರಾಸನವೆಂದು ಬ್ರಹ್ಮಚರ್ಯಾಸನ ಎಂದು ಕರೆಯಲ್ಪಡುವುದುಂಟು. ಮಾಡುವ ವಿಧಾನ: ದಂಡಾಸನದಲ್ಲಿ ಕುಳಿತಿದ್ದೀರಾ, ಎರಡು ಕಾಲುಗಳನ್ನು ಮುಂದೆ ಚಾಚಿ, ಕಾಲ್ಬೆರಳುಗಳನ್ನು ಮುಂದೆ ಚಾಚಿ, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಬೇಕು. ಹಾಗೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗಿ ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳಿನಿಂದ ಎರಡೂ ಕಾಲಿನ ಹೆಬ್ಬೆಟ್ಟನ್ನು ಹಿಡಿದುಕೊಳ್ಳಬೇಕು. ಹಾಗೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಾಗಿ ಎರಡೂ ಮೊಣಕೈಗಳು ನೆಲಕ್ಕೆ ತಾಗಿರಬೇಕು. ಮತ್ತೆ ಹಣೆ ಎರಡೂ ಮೊಣಕಾಲಿಗೆ ತಾಗಿರಬೇಕು. ಉಪಯೋಗ: ಹೊಟ್ಟೆಯ ಸ್ನಾಯುಗಳಲ್ಲಿ ಸಮಸ್ಯೆ ನಿವಾರಣೆಯಾಗುತ್ತದೆ, ಹೊಟ್ಟೆಯಲ್ಲಿನ ಕೊಬ್ಬಿನಾಂಶ ನಿವಾರಣೆಯಾಗುತ್ತದೆ. ಹಾಗೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೇಳಬೇಕು. ಉಸಿರನ್ನು ಬಿಡುತ್ತಾ ಎರಡೂ ಕೈಯನ್ನು ಮೇಲೆತ್ತಿ ದಂಡಾಸನ ಸ್ಥಿತಿಗೆ ಬರಬೇಕು. ಜಾನು ಶಿಷ್ಯಾಸನ: ಜಾನು ಎಂದರೆ ಮಂಡಿ ಎಂದರ್ಥ. ಮಂಡಿಗೆ ಹಣೆಯನ್ನು ತಾಗಿಸುವುದರಿಂದ ಆಸನಕ್ಕೆ ಜಾನು ಶಿಷ್ಯಾಸನವೆಂದು ಹೆಸರು. ದಂಡಾಸನದಲ್ಲಿ ಕುಳಿತಿದ್ದೀರಾ. ಮಾಡುವ ವಿಧಾನ: ಬಲಗಾಲನ್ನು ಮಡಿಚಿ ಎಡತೊಡೆಗೆ ಒತ್ತಿ, ಬಲಗೈಯಿಂದ ಬಲಗಾಲನ್ನು ಹಿಡಿದುಕೊಂಡು ಎಡತೊಡೆಗೆ ಒತ್ತಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಯನ್ನು ಮೇಲಕ್ಕೆ ಎತ್ತಬೇಕು. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗಿ ಎರಡೂ ಕೈಯಿಂದ
ಪಾದವನ್ನು ಹಿಡಿದುಕೊಳ್ಳಬೇಕು ಎಡಗಾಲಿನ ಪಾದವನ್ನು ಹಿಡಿದುಕೊಳ್ಳಿ ಮುಂದೆ ಬಾಗಿ ಎರಡು ಮೊಣಕೈಗಳು ನೆಲಕ್ಕೆ ತಾಗಿರಬೇಕು ಮತ್ತೆ ಮೊಣಕಾಲಿಗೆ ಹಣೆಯನ್ನು ತಾಗಿಸಿ ದೀರ್ಘವಾಗಿ ಉಸಿರಾಟವನ್ನು ಆಡ್ತಾ ಇರಿ ಉಪಯೋಗ ಬೆನ್ನಿನ ಭಾರ ಮತ್ತೆ ಪಕ್ಕೆಲುಬು ಹಿಗ್ಗಲ್ಪಡುತ್ತದೆ ನಾಭಿಯ ಭಾಗ ಮತ್ತು ತೊಡೆಯ ಭಾಗ ಹಾಗೂ ಪಕ್ಕೆಲುಬಿನ ಭಾಗದ ಕೊಬ್ಬಿನಾಂಶ ಕರಗಿ ಶರೀರವು ನೀಳಾಕಾಯ ಆಗುವಂತೆ ಮಾಡುತ್ತದೆ ಮತ್ತೆ ಸಮಸ್ಥಿತಿಗೆ ಬರೋಣ ನಿಧಾನವಾಗಿ ತಲೆಯನ್ನು ಎತ್ತಿ ಉಸಿರೆಳ್ಕೊಳ್ತಾ ಎರಡು ಕೈಗಳನ್ನು ಮೇಲೆತ್ತಿ ಉಸಿರನ್ನು ಬಿಡ್ತಾ ಎರಡು ಕೈಯನ್ನು ಎರಡು ಕಾಲಿನ ಪಕ್ಕದಲ್ಲಿಟ್ಟು ಮಡಿಚಿರುವ ಕಾಲನ್ನು ಮುಂದೆ ತನ್ನಿ ವಿಶ್ರಾಂತಿಯನ್ನು ಪಡೆಯಿರಿ ಅಕರ್ಣ ಧನುರಾಸನ ಅಕರ್ಣ ಎಂದರೆ ಕಿವಿಯ ಸಮೀಪ ಎಂದರ್ಥ ಧನಸ್ಸು ಎಂದರೆ ಬಿಲ್ಲು ಎಂದರ್ಥ ಈ ಭಂಗಿ ಬಿಲ್ಲಿಗೆ ಬಾಣವನ್ನು ಬಿಡುವ ಸ್ಥಿತಿಯಲ್ಲಿ ಹೋಲುವುದರಿಂದ ಅಕರ್ಣ ಧನುರಾಸನ ಎಂದು ಕರೆಯುತ್ತಾರೆ ದಂಡಾಸನದಲ್ಲಿ ಕುಳಿತಿದ್ದೀರಾ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಯನ್ನು ಮೇಲೆತ್ತಬೇಕು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ ಹೆಬ್ಬೆರಳು ತೋರ್ಬೆರಳು ಮಧ್ಯದ ಬೆರಳಿನಿಂದ ಎರಡೂ ಕಾಲಿನ ಹೆಬ್ಬೆರಳನ್ನು ಹಿಡಿದುಕೊಳ್ಳಬೇಕು ಸಹಜವಾಗಿ ಉಸಿರಾಟವನ್ನು ಆಡ್ತಾ ಇರಿ ಮತ್ತೆ ಉಸಿರನ್ನು ತಗೊಳ್ಳುತ್ತಾ ಬಲಗಾಲನ್ನು ಹಿಂದೆ ತನ್ನಿ ನಿಮ್ಮ ಕಿವಿ ಹತ್ರ ತನ್ನಿ ಸಾಧ್ಯವಾದರೆ ಕಿವಿಗೆ ತಾಕ್ಸೋದಕ್ಕೆ ಕಾಲನ್ನು ಟ್ರೈ ಮಾಡಿ ದೀರ್ಘವಾಗಿ ಉಸಿರಾಟವನ್ನು ಆಡ್ತಾ ಇರಿ ಉಪಯೋಗ ಈ ಆಸನದಿಂದ ಕಾಲುಗಳಲ್ಲಿನ ಬಿಗಿತ ದೂರವಾಗುವುದು ಮಂಡಿ ಮತ್ತು ಸೊಂಟದ ಭಾಗದಲ್ಲಿ ಸಡಿಲತೆ ಬರುವುದು ಕಿಬ್ಬೊಟ್ಟೆಯಲ್ಲಿನ ಮಾಂಸಖಂಡಗಳು ಹುರುಪು ಪಡೆಯುವುದು ಮಲಬದ್ಧತೆ ನಿವಾರಣೆಯಾಗುವುದು ಜೀರ್ಣಕ್ರಿಯೆ ಹೆಚ್ಚುವುದು ಬೆನ್ನಿನ ಭಾಗ ಬಲಿಷ್ಠಗೊಳ್ಳುವುದು ಹಾಗೆ ನಿಧಾನವಾಗಿ ಸಮಸ್ಥಿತಿಗೆ ಬರೋಣ ಎರಡೂ ಕಾಲನ್ನು ತಂದು ಜೋಡಿಸಿ ಉಸಿರನ್ನು ತಗೊಳ್ತಾ ಎರಡು ಕೈಯನ್ನು ನಿಧಾನವಾಗಿ ಮೇಲೆತ್ತಬೇಕು ದೀರ್ಘವಾಗಿ ಉಸಿರಾಟವನ್ನು ಆಡ್ತಾ ಇರಿ ಮತ್ತೆ ಉಸಿರನ್ನು ತಗೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡು ಕಾಲಿನ ಪಕ್ಕದಲ್ಲಿ ಎರಡು ಕೈಗಳನ್ನು ಇಟ್ಟು ವಿಶ್ರಾಂತಿಯನ್ನು ಪಡೆಯಿರಿ ಅದೇ ರೀತಿ ಈಗ ಎಡಗಾಲಿನಿಂದ ಪ್ರಾರಂಭಿಸೋಣ ಉಸಿರನ್ನು ತಗೊಳ್ತಾ ಎರಡು ಕೈಯನ್ನು ಮೇಲೆತ್ತಬೇಕು ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗಿ ಹೆಬ್ಬೆರಳು ತೋರ್ಬೆರಳು ಮಧ್ಯದ ಬೆರಳಿನಿಂದ ಎರಡೂ ಕಾಲಿನ ಹೆಬ್ಬೆಟ್ಟನ್ನು ಹಿಡಿದುಕೊಳ್ಳಬೇಕು ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎಡಗಾಲನ್ನು ಹಿಂದೆ ತನ್ನಿ ಕಿವಿಗೆ ತಾಕ್ಸೋದಕ್ಕೆ ಪ್ರಯತ್ನ ಪಡಿ ಮುಂದೆ ನೋಡಿ ದೀರ್ಘವಾಗಿ ಉಸಿರಾಟವನ್ನು ಆಡ್ತಾ ಇರಿ ಹಾಗೆ ಮತ್ತೆ ನಿಧಾನವಾಗಿ ಎರಡೂ ಕಾಲನ್ನು ಮುಂದೆ ತನ್ನಿ ಉಸಿರನ್ನು ತಗೊಳ್ತಾ ಎರಡೂ ಕೈಯನ್ನು ಮೇಲೆತ್ತಬೇಕು ದೀರ್ಘವಾಗಿ ಉಸಿರಾಟವನ್ನು ಆಡ್ತಾ ಇರಿ ಮತ್ತೆ ದೀರ್ಘವಾಗಿ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳ ಪಕ್ಕದಲ್ಲಿ ಎರಡೂ ಕೈಗಳನ್ನು ಇಟ್ಟು ವಿಶ್ರಾಂತಿಯನ್ನು ಪಡೆಯಿರಿ ತೆಂಗಮುಖೇಕ ಪಶ್ಚಿಮೋತ್ತನಾಸನ ದಂಡಾಸನದಲ್ಲಿ ಕುಳಿತಿದ್ದೀರಾ ಈಗ ಬಲಗಾಲನ್ನು ಹಿಂದೆ ಮಡಿಚಿ ಕಾಲಿನ ಮೇಲೆ ಕೂರಬಾರದು ಉಸಿರನ್ನು ತಗೊಳ್ತಾ ಎರಡೂ ಕೈಯನ್ನು ಮೇಲೆತ್ತಬೇಕು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ ಎರಡೂ ಕೈಯಿಂದ ಕಾಲಿನ ಪಾದವನ್ನು ಹಿಡಿದುಕೊಂಡು ಮುಂದೆ ಬಾಗಿ
ಹಣೆಯನ್ನು ಮೊಣಕಾಲಿಗೆ ತಾಗಿಸಬೇಕು. ಎರಡು ಮೊಣಕೈಗಳು ನೆಲಕ್ಕೆ ತಾಗಿರಬೇಕು. ದೀರ್ಘವಾಗಿ ಉಸಿರಾಟವನ್ನು ಆಡ್ತಾ ಇರಿ. ಹಾಗೆ ನಿಧಾನವಾಗಿ ತಲೆಯನ್ನು ಎತ್ತಿ ಉಸಿರನ್ನು ತಗೊಳ್ಳಿ. ಉಸಿರಾಟವನ್ನು ಆಡ್ತಾ ಇರಿ. ಹಾಗೆ ನಿಧಾನವಾಗಿ ಎರಡೂ ಕೈಯನ್ನು ಮೇಲೆತ್ತಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲೆತ್ತಬೇಕು. ದೀರ್ಘವಾಗಿ ಉಸಿರಾಟವನ್ನು ಆಡ್ತಾ ಇರಿ. ಹಾಗೆ ಮತ್ತೆ ಮೊದಲಿನ ರೀತಿ ದಂಡಾಸನ ಸ್ಥಿತಿಗೆ ಬರುವುದು. ಉಸಿರನ್ನು ಬಿಡ್ತಾ ಎರಡೂ ಕಾಲಿನ ಪಕ್ಕದಲ್ಲಿ ಅಂಗೈಯನ್ನು ಇಡಿ. ಮಡಿಚಿರುವ ಕಾಲನ್ನು ಮುಂದೆ ತನ್ನಿ. ಹಾಗೆ ಮತ್ತೊಂದು ಬದಿಗೆ ಮಾಡುವುದು. ಈಗ ಉಸಿರನ್ನು ತಗೊಳ್ತಾ ಎಡಗಾಲನ್ನು ಹಿಂದೆ ಮಡಿಚಿ, ಕಾಲಿನ ಮೇಲೆ ಕೂರಬಾರ್ದು, ಕಾಲನ್ನು ಹಿಂದೆ ಮಡಿಚಿ ಉಸಿರಾಟವನ್ನು ಆಡ್ತಾ ಇರಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಬೇಕು. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗಿ ಉಸಿರನ್ನು ತೆಗೆದುಕೊಳ್ಳಿ. ಮತ್ತೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗಿ ಹಣೆಯನ್ನು ಮೊಣಕಾಲಿಗೆ ತಾಗಿಸಬೇಕು. ಎರಡೂ ಮೊಣಕೈಗಳು ನೆಲಕ್ಕೆ ತಾಗಿರಬೇಕು. ಉಪಯೋಗ: ಜಾನು ಶಿಷ್ಯಾಸನದ ರೀತಿಯಲ್ಲೇ ಕಿಬ್ಬೊಟ್ಟೆ ಮತ್ತು ಪಕ್ಕೆಲುಬುಗಳು ಉತ್ತೇಜನಗೊಳ್ಳುತ್ತವೆ. ಬೆನ್ನಿನ ಭಾಗ ಹಿಗ್ಗಲ್ಪಡುವುದು, ಚಪ್ಪಟೆಯಾದ ಪಾದಗಳಿಗೆ, ಮಂಡಿ ಮತ್ತು ಕಾಲಿನ ಮಣಿಗಂಟುಗಳಿಗೆ ಉಪಯುಕ್ತವಾದ ಆಸನ. ಹಾಗೆ ನಿಧಾನವಾಗಿ ಸಮಸ್ಥಿತಿಗೆ ಬರುವುದು. ನಿಧಾನವಾಗಿ ಉಸಿರನ್ನು ತಗೊಳ್ತಾ ತಲೆಯನ್ನು ಎತ್ತಿ ದೀರ್ಘವಾಗಿ ಉಸಿರಾಟವನ್ನು ಆಡ್ತಾ ಇರಿ. ಮತ್ತೆ ಉಸಿರನ್ನು ತಗೊಳ್ತಾ ಎರಡೂ ಕೈಯನ್ನು ಮೇಲೆತ್ತಬೇಕು. ದೀರ್ಘವಾಗಿ ಉಸಿರಾಟವನ್ನು ಆಡ್ತಾ ಇರಿ. ಮತ್ತೆ ಉಸಿರನ್ನು ತಗೊಳ್ಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ಎರಡೂ ಕಾಲಿನ ಪಕ್ಕದಲ್ಲಿ ಎರಡೂ ಕೈಯನ್ನು ಇಡಿ. ಮಡಿಚಿರುವ ಕಾಲನ್ನು ಮುಂದೆ ತನ್ನಿ. ದಂಡಾಸನದಲ್ಲಿ ಕುಳಿತು ವಿಶ್ರಾಂತಿಯನ್ನು ಪಡೆಯಿರಿ. ಇಲ್ಲಿಯವರೆಗೂ ಕೆಲವು ಆಸನಗಳು ಮಾಡುವ ವಿಧಾನ ಮತ್ತು ಅದರ ಒಂದು ಉಪಯೋಗಗಳನ್ನು ತಿಳಿದುಕೊಂಡಿದ್ದೀರಿ. ಈಗ ಯೋಗದ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡೋಣ. ಮೊದಲು ವಜ್ರಾಸನದಲ್ಲಿ ಕೂರೋಣ. ಬಲಗಾಲನ್ನು ಮಡಚಿ ಹಿಂದೆ ಇಟ್ಕೊಳ್ಳಿ. ನಂತರ ಎಡಗಾಲನ್ನು ಮಡಚಿ ಹಿಂದೆ ಇಟ್ಕೊಳ್ಳಿ. ಅಂಜಲಿ ಮುದ್ರಾ ಅಥವಾ ನಮಸ್ಕಾರ ಮುದ್ರಾ ಎರಡೂ ಕರಗಳನ್ನು ಜೋಡಿಸಿ ಕಣ್ಣನ್ನು ಮುಚ್ಚಿ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿಃ. ಕರಗಳನ್ನು ಉಜ್ಜಿ ನಿಮ್ಮ ಕಣ್ಣಿಗೆ ಆ ಶಾಖವನ್ನು ಕೊಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ಬಿಡ್ತಾ ಅಂಗೈಯನ್ನು ನೋಡಿ. ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ
ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳು ಮತ್ತು ಅದರ ಲಾಭಗಳೊಂದಿಗೆ ಭೇಟಿಯಾಗೋಣ. ಆದರೆ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಶ್ರೀ ಬಸವ ಟಿವಿಯನ್ನು. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ.